ಈ ಪಾದಯಾತ್ರೆಗೆ ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ. ಮೈಸೂರಿನ ಫೈನಲ್ ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಕೃಷ್ಣ ಬೈರಿ ಅವರು, ಲಕ್ಷ್ಮಿ ಅವರು, ಸಂತೋಷ್ ಅವರು, ಮುನಿಯಪ್ಪನವರು, ಚರಣ ಸ್ವಾಮಿ ಅವರು ಎಲ್ಲ ಮಾತಾಡಿದ್ದಾರೆ. ಪಾದಯಾತ್ರೆ, ಈ ಪಾದಯಾತ್ರೆಗೆ ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ. ಒಂದಿನ ಮಾಧ್ಯಮದವರೇ ತಗೊಳ್ಳಿಲ್ಲ, ಏನಿರೋ ನಂದವರು ತಗೋತಾ ಇದ್ದಾರೆ. ನಾವ್ ಯಾಕಿದ್ರು ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಮಂಡ್ಯದ ಮಹಾಜನತೆ, ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ರೈತರು ಮಕ್ಕಳಿದ್ದೀರಿ, ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಎಸ್ ಎಂ ಕೃಷ್ಣ ಅವ್ರು ಮಾಡೋದು. ಎಸ್ ಎಂ ಕೃಷ್ಣ ಬೇರೆ ಬೇರೆ ಅಂತ ಮಾತಾಡ್ತಾರೆ, ಅವ್ರಿಗೆ ಮಾತಾಡೋಷ್ಟು ಶಕ್ತಿ ನಿಮ್ಗಿದ್ಯಾ? ಮಾದೇವಗೌಡರ ಮೇಲೆ ಮಾತಾಡೋ ಶಕ್ತಿ ಇದೆಯಾ? ಯಾರ ಮೇಲೂ ಮಾತಾಡೋ ಶಕ್ತಿ ಇಲ್ಲ. ಆದ್ರಿಂದ ಇವತ್ತು ತಮ್ಗೆ ನಾನು ಕೇಳೋದಿಷ್ಟೇ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ. ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡರ ಜನರ ಬದುಕಿಗೋಸ್ಕರ, ಈ ರೈತರ ಮಕ್ಕಳ ಉಳಿಸಲಿಗೋಸ್ಕರ, ಈ ಕಾವೇರಿ ತಾಯಿಯ ನಾಡನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ. ಅದನ್ನ ಬಿಟ್ಟು ಈ ಲೋಟಿ ಕೋರ್ ಏನಿವತ್ತು 40% ಕಮಿಷನ್ ಮಾಡಿದ್ರಿ, ಭ್ರಷ್ಟಾಚಾರದ ಕೋಪ ಮಾಡಿದ್ರಿ, ಇದ್ರ ವಿರುದ್ಧವಾಗಿ ಜನ ಇವತ್ತು ನಮ್ಗೆ 136 ಸೀಟನ್ನು ಕೊಟ್ಟಿದ್ದಾರೆ. ಮತ್ತೆ 150 ಸೀಟನ್ನು ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಾವು ನಡೆಸ್ತೇವೆ. ನಿಮ್ಮ ಎಲ್ಲ ಕುತಂತ್ರ, ಕೇಂದ್ರ ಸರ್ಕಾರದ ಷಡಂತ್ರ, ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನ ಮಾತಾಡೋಣ ಅಂತಿದ್ದೆ. ತಾವೆಲ್ಲ ನೋಡಿದ್ರಿ, ನಿಮ್ಗೂ ಹೊಟ್ಟೆ ಸಿಗ್ತಾ ಇದೆ, ನನಗೂ ಹೊಟ್ಟೆ ಸಿಗ್ತಾ ಇದೆ. ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ. ನಿಮ್ಮ ನಮ್ಮ ಭೇಟಿ ಮೈಸೂರಲ್ಲಿ ಇರಲಿ. ಆಗ್ಬೋದಾ? ಎಲ್ಲರಿಗೂ ನಮಸ್ಕಾರ.